ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಣ್ಣೆ ಬೈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಗಣ್ಣೆ ಬೈ ಸ್ಪೆಷಲ್ ಪಾರ್ಟ್ನರ್ ಸರ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುಳ್ಳಿ ಅವರೇ ಏನು ವಿಶೇಷ ಯಾರು ಬರ್ತಾ ಇದ್ದಾರೆ ಏನು ಅಡಿಗೆ ತೋರಿಸ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘುನಾಥ್ ಗುರುಜಿ ಅವರು ಬರ್ತಾ ಇದ್ದಾರೆ ಅದ್ಭುತವಾಗಿರುವಂತ ಆರೋಗ್ಯದ ಅಡಿಗೆ ಹೇಳಿ ಕೊಡ್ತಾ ಇದ್ದಾರೆ ಆರೋಗ್ಯದ ಅಡಿಗೆ ಅಂತ ತಕ್ಷಣ ಏನೋ ಏನೋ ತಂದು ಇನ್ನೇನೋ ಮಾಡಿ ಸಿಗದಿರೋದೆಲ್ಲ ತಂದು ತೋರಿಸೋದೆಲ್ಲ ಅಯ್ಯೋ ಸಿಗದಿರೋದೆಲ್ಲ ತೋರಿಸ್ಬಿಟ್ರೆ ಸರ್ ನಾವು ಹೆಂಗ್ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ಅನ್ಕೊಳ್ತಾ ಇರ್ತೀರಾ ಆದರೆ ರಘುನಾಥ್ ಗುರುಜಿ ಆ ಥರ ಅಲ್ಲ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಿಕೊಬಹುದು ಅಂತ ತೋರಿಸ್ಕೊಳ್ಳೋಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಗುರುಜಿ ಅವರನ್ನ ಕರೆಸೋಣ ಗುರುಜಿ ಮನೆ ಗುರುಜಿ ನಮಸ್ಕಾರ ಗುರುಜಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘುನಾಥ್ ಗುರುಜಿ ಅವರು ಬರ್ತಾ ಇದ್ದಾರೆ ಒಳ್ಳೆ ಒಂದು ಆರೋಗ್ಯದ ಅಡಿಗೆ ಹೇಳ್ಕೊಳ್ಳೋಕೋಸ್ಕರ ಬಂದಿದ್ದಾರೆ ಗುರುಜಿ ನಮಸ್ಕಾರ ಏನು ಮಾಡ್ತಾ ಇದ್ದಾರೆ ಗುರುಜಿ ಅವರು ನೋಡಿ ಹೇಳಿ ಗುರುಜಿ ನಮ್ಮಲ್ಲಿ ಇವತ್ತು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಅತ್ಯಂತ ಭಯಂಕರ ಅನ್ನ ರೂಪದಲ್ಲಿ ಜನಕ್ಕೆ ತೋರಿಸ್ತಾ ಇದ್ದಾರೆ ಓಕೆ ಆ ಡಯಾಬಿಟಿಸ್ ಅನ್ನು ನಾವು ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಇಟ್ಕೋಬಹುದು ಗುರುಜಿ ಖಂಡಿತವಾಗಿ ಆಗುತ್ತಾ ಈವನ್ ಕ್ಯೂರ್ ಆಗುತ್ತೆ ವೆರಿ ಗುಡ್ ಡಯಾಬಿಟಿಸ್ ಓಕೆ ಮೆಡಿಕಲಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಡಯಾಬಿಟಿಸ್ ಹಿಂಗ ಅಪ್ಡೆ ಇಂಡಿಯಾದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಇಲ್ಲ ಏನಾಗಿದೆ ಅಂದ್ರೆ ಹೇಳಿ ಗುರುಜಿ ಇವತ್ತು ಡಯಾಬಿಟಿಸ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ ಅದು ಕಾಯಿಲೆ ಅಲ್ಲ ಅಂಗಂತಿರಾ ನೋಡಿ 30 ವರ್ಷದ ಮೊದಲು ಊಟದ ಮೊದಲು 140 ಊಟ ಆದ ನಂತರ 180 ನಾರ್ಮಲ್ ಇತ್ತು ಆಯ್ತು 20 ವರ್ಷದ ಹಿಂದೆ ಅದನ್ನ 110 140 ಅಂತ ಮಾಡಿದ್ರು ಅವರವರೇ ಕಡಿಮೆ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈಗ 5 ವರ್ಷದಿಂದ ಈಚೆಗೆ 60 110 ಇದು ಹುಚ್ಚೋ ಬೆಪ್ಪೋ ಏನು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಜನರಿಗೆ ಮಾತ್ರ ತಿನ್ನಸೋದೆ ಮುಖ್ಯ ಉದ್ಯೋಗ ಆಗಿಬಿಟ್ಟಿದೆ ಇವತ್ತು ಇರಬಹುದು ಗುರುಜಿ ಖಂಡಿತವಾಗಿ ನಾವು ಈ ಡಯಾಬಿಟಿಸ್ ಅನ್ನು ಮನೆಯಲ್ಲಿ ಸಿಗುವ ವಸ್ತುಗಳಿಂದಾನೇ ಆರಾಮಾಗಿ ಕಂಟ್ರೋಲ್ ಮಾಡಿ ಎಲ್ಲ ರೀತಿಯ ಸ್ವೀಟ್ ಗಳನ್ನು ಹದವಾಗಿ ತಿಂದುಕೊಂಡು ಬದುಕಬಹುದು ಇದು ಕಡಿಮೆ ಆಗೋದಕ್ಕಿಂತ ಇಂಪಾರ್ಟೆಂಟ್ ಸಿಗುವಂತ ಸ್ವೀಟ್ ಅನ್ನು ತಿನ್ನಕೊಂಡು ಹದವಾಗಿ ಅಂದ್ರೆ ಜಾಸ್ತಿ ತಿನ್ನಕೊಂಡಲ್ಲ ಹದವಾಗಿ ಲೈಟ್ ಆಗಿ ಒಂದೊಂದು ಸ್ವೀಟ್ ತಿನ್ನಕೊಂಡು ಜಾಲಿಯಾಗಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಜಿ ಅವರು ಹೋಗಿಸ್ತೀವೋ ಬಿಡ್ತೀವೋ ಎರಡನೇ ಪ್ರಶ್ನೆ ಇಲ್ಲ ಹೋಗುತ್ತೆ ಖಂಡಿತವಾಗಿ ಹೋಗಿದೆ ಗುರುಜಿ ಯಾರ್ಯಾರುವೆ ಸ್ವಾಮಿ ನಿಮಗೆ ಒಂದು 50,000 ಅಡ್ರೆಸ್ ಕೊಡ್ಲಾ ಕೊಟ್ಬಿಡಿ ಗುರುಜಿ ಇವರಾದವರು ಖಂಡಿತವಾಗಿ ಎಲ್ಲರಿಗೂ ಫೋನ್ ಮಾಡಿ ಕೇಳಿದೆ ನೀನೆ ಸ್ವಾಮಿ ವಿತ್ ಮೆಡಿಕಲ್ ರಿಪೋರ್ಟ್ ಇದು ವಿತ್ ಮೆಡಿಕಲ್ ರಿಪೋರ್ಟ್ ಗುರುಜಿ ಚಾಲೆಂಜ್ ಆಕೆ ಮಾತಾಡ್ತಾ ಇದ್ದಾರೆ ಇನ್ನಡುವೆ ಅಂತವೆ ಅಲ್ಲ ಸ್ವಾಮಿ ನನ್ನ ಗುಣನೇ ಅಷ್ಟು ಮೊದಲಿಂದ ಸರಿ ಇದ್ರೆ ಮಾತ್ರ ಮಾಡ್ತೀನಿ ಇಲ್ಲ ಮಾಡೋದೇ ಇಲ್ಲ ಓಕೆ ಡಯಾಬಿಟಿಕ್ ಕಡಿಮೆ ಆಗಬೇಕು ಸಕ್ಕರೆ ಕಾಯಿಲೆ ಕಡಿಮೆ ಆಗಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದ್ಭುತವಾಗಿರುವಂತ ಮೆಡಿಸಿನ್ ಅನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸೋಕೋಸ್ಕರ ರಘುನಾಥ್ ಗುರುಜಿ ಅವರು ಬಂದಿದ್ದಾರೆ ಗುರುಜಿ ಮಾಡಕ್ಕೆ ಏನು ತಂದಿದ್ದೀರಾ ಗುರುಜಿ ಡಯಾಬಿಟಿಸ್ ಗೆ ಮನೆ ಔಷಧಿ ಬೇಕಾಗುವ ಸಾಮಗ್ರಿಗಳು ಬೆಂಡೆಕಾಯಿ ಉಪ್ಪು ಎಳೆ ಬೆಂಡೆಕಾಯಿನ ಓಕೆ ಗುರುಜಿ ಚಿಕ್ಕದಾಗಿ ಹೆಚ್ಚಬೇಕು ಸಣ್ಣ ಸಣ್ಣದಾಗಿ ಹೆಚ್ಚಬೇಕು ಹೆಚ್ಚಿಬಿಟ್ಟು ಓಕೆ ಒಂದು ರಾತ್ರಿ ನೀರಲ್ಲಿ ನೆನೆಸಿಡಬೇಕು ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಮುಂಜಾನೆ ಇದನ್ನ ಸೋಸ್ಬಿಟ್ಟು ಬರೀ ನೀರಿದೆ ಅಲ್ವಾ ನೀರಲ್ಲಿ ಆ ಬೆಂಡೆಕಾಯಿಯ ಲೋಳೆ ಪದಾರ್ಥ ಬಂದಿರುತ್ತೆ ಓಕೆ ನೀವು ಹೀಗಂತೀರಿ ಅದು ಕುಡಿಲಿಕ್ಕೆ ಕಷ್ಟನೇ ಇಲ್ಲ ಹಂಗಂತೀರಾ ಸ್ವಲ್ಪ ಉಪ್ಪು ಹಾಕೋಬಹುದು ಬೇಕಂದ್ರೆ 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 ಹಾಕೋಬಹುದು ಇಲ್ಲ ಹಂಗೆ ಕುಡ್ಕೊಳ್ರಿ ಅದೇನು ಜ್ಯೂಸಾ ಪಾಯಸನಾ ಸಕ್ಕರೆ ಬೇಕು ಉಪ್ಪು ಬೇಕು ಅನ್ನಕ್ಕೆ ಆರೋಗ್ಯಕ್ಕೆ ತೋರಿಸ್ತಾರ ಗುರುಜಿ ಎಸ್ ಗುರುಜಿ ಇದನ್ನ ತಗೊಂಡ್ಬಿಟ್ಟು ಓಕೆ ಇದರ ಬರಿಯ ಲೋಳೆಯ ರಸ ಏನಿದೆ ಅದನ್ನ ತಗೊಳ್ಳಿ ನೋಡಿ ಅಯ್ಯೋ ಏನು ಗುರುಜಿ ಹಿಂಗೆ ಚೆನ್ನಾಗಿ ಕಾಣುತ್ತೆ ನೋಡಿ ಕಾಣ್ತಾ ಇದೆ ಗುರುಜಿ ಕುಡಿಬೇಕಲ್ಲ ಇಲ್ಲ ಸುಲಭವಾಗಿ ಏನು ತೊಂದರೆ ಇಲ್ಲ ಓಹೋ ಎಷ್ಟೊಂದು 10 ಬೆಂಡೆಕಾಯಿ ಹಾಕ್ಬೇಕಾ ಒಂದು 10 ಬೆಂಡೆಕಾಯಿ ಹಾಕಿ ಒಂದು 250 ಕಾಲ್ ಲೀಟರ್ನಷ್ಟು ನೀರಲ್ಲಿ ನೆನೆಸಿಡಿ ಅಬ್ಬಬ್ಬಬ್ಬ ತಿರ್ಗಾ ಬೆಂಡೆಕಾಯಿ ಸಾರಿಗೆ ಹಾಕೊಂಡ್ಬಿಡೋದು ಇಲ್ಲ ಅದ್ರ ಸಾರ ಹೋಗಿರುತ್ತೆ ಹಾಕ್ಬೋದು ಏನಾಗೋದಿಲ್ಲ ಹಾಕೋದು ಬಿಡಿ ಗುರುಜಿ ಯಾಕೆ ಬಿಸಾಕೋದು ಅಲ್ಲ ಬಿಸಾಕೋದು ಯಾಕೆ ವೇಸ್ಟ್ ಮಾಡಬಾರ್ದು ಅಲ್ವಾ ಖಂಡಿತವಾಗಿ ಇದು ಒಂದು ದಿನಗಳ ಕಾಲ ಅಂದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯುವಂತ ಜ್ಯೂಸು ಹೌದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ತಗೋಬಹುದು ತಾವು ಸ್ವಲ್ಪ ಇದಕ್ಕೆ ಒಂದು ಚೂರು ಒಗರಿ ಇರೋದ್ರಿಂದ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕೊಂಡ್ಬಿಡಿ ಚೆನ್ನಾಗಿ ಕದರಬೇಕು ಓಕೆ ನೀವು ಇದರಲ್ಲಿ ಸುಮಾರು 8 ರಿಂದ 10 ದಿನದಲ್ಲಿ ನಿಮಗೆ ದೇಹದಲ್ಲಿ ಬದಲಾವಣೆಗಳು ಕಾಣುತ್ತೆ ನಿಮಗೆ ಕಾಣುತ್ತೆ ಖಂಡಿತವಾಗಿ ಓಕೆ 100% ಕಾಣುತ್ತೆ ಆಮೇಲೆ ಪ್ರತಿನಿತ್ಯ ಇದನ್ನ ತಗೊಳ್ಳೋ ಅಭ್ಯಾಸ ಮಾಡಿ ಊಟಕ್ಕಿಂತ ಮೊದಲ ಬೆಳಿಗ್ಗೆ ಎಚ್ಚರವಾದ ತಕ್ಷಣ ಕುಡಿದ್ಬಿಡ್ಬೇಕು ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿ ಓಕೆ ನಾನು ನಿಮಗೆ ಒಂದು ಹೋದ್ವಾರ ಒಂದು ಇದನ್ನ ಹೇಳ್ಕೊಟ್ಟಿದ್ದೆ ಉಷಾಪಾನ ಹೌದು ಗುರುಜಿ ಅದನ್ನ ಮಾಡಿ 1.5 ಲೀಟರ್ ನೀರು 1.5 ಲೀಟರ್ ನೀರು 2 ಲಿಂಬೆಹಣ್ಣು ಹೌದು ಅದಾಗಿ ಒಂದು 1.5 ಗಂಟೆ ಆದ್ಮೇಲೆ ಇದು ಇದನ್ನ ನೀವು ತಗೊಳ್ಳಿ ತುಂಬಾ ಅದ್ಭುತವಾಗಿರುತ್ತೆ
ಎಷ್ಟು ದಿನಕ್ಕೆ ಶುಗರ್ ಕಡಿಮೆ ಆಗುತ್ತೆ ಗುರುಜಿ ನಿಮಗೆ ಸುಮಾರು 15 ರಿಂದ 20 ದಿನಕ್ಕೊಮ್ಮೆ ನೀವು ಟೆಸ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮ್ಮ ರೇಂಜ್ ಕಡಿಮೆ ಆಗ್ತಾ ಬರೋದು ಗೊತ್ತಾಗುತ್ತೆ ಹಂಗಂತೀರಾ ಖಂಡಿತವಾಗಿ ಡಯಾಬಿಟಿಸ್ ನಾವೇ ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಅದ್ಭುತವಾದ ಅಮೃತ ಅಮೃತ ಸಂಜೀವಿನಿ ಕೊಡುವಂತ ಏಕೈಕ ಕಾರ್ಯಕ್ರಮ ಒಗ್ಗಂಡಬಿ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಘುನಾಥ್ ಗುರುಜಿಯವರು ಒಳ್ಳೆ ಒಂದು ಅಮೃತವನ್ನು ಕೊಟ್ಟಿದ್ದಾರೆ ಮುರಳಿಯವರೇ ಮನೆಯಲ್ಲೇ ಮಾಡ್ಕೋಬಹುದಂತ ಅಮೃತ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡ್ಕೋಬಹುದಂತ ಅಮೃತ ನೀವು ಅದವಾಗಿ ಸ್ವೀಟ್ ಅನ್ನ ಸಕ್ಕರೆ ಕಾಯಿಲೆ ಬಂದವರು ತಿನ್ನುವಂತ ಅಮೃತ ಇದನ್ನ 20 ದಿನಗಳ ಕಾಲ ಕುಡಿದು ನೋಡಿ ಆಮೇಲೆ ನಿಮ್ಮ ಡಯಾಬಿಟಿಕ್ನ ಟೆಸ್ಟ್ ಮಾಡಿಸಿ ಎಷ್ಟು ಕಡಿಮೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಓಕೆ ಗುರು ಕುಡಿದು ನೋಡ್ಲಾ ಸ್ವಲ್ಪ ಖಂಡಿತವಾಗಿ ಖಂಡಿತವಾಗಿ ಫಸ್ಟ್ ಕುಡಿದು ನೋಡಿ ತಿಂತಾಳೆ ಆಮೇಲೆ ನಿಮಗೆ ಹೇಳ್ತೀನಿ ತಾಳಿ ಹೇಳ್ತೀನಿ ನಾನು ಇಲ್ಲ ಬಾಯಿ ರುಚಿ ಚೆನ್ನಾಗಿದೆ ನೋಡಿ ಕಹಿ ಹುಳಿ ಸಿಹಿ ಒಗರು ಎಲ್ಲ ನಾಶ ಆಗಿಬಿಟ್ಟಿದೆ ಒಳ್ಳೆ ಅದ್ಭುತವಾಗಿರುವಂತ ಕೆಲವು ಔಷಧಿಗಳು ಏನು ಅನ್ಕೊಂಡಿರ್ತೀವಿ ಅಂದ್ರೆ ನಾವು ಏನೋ ಕಡಿಮೆ ಇದೇನೋ ಅಥವಾ ಇನ್ನೇನೋ ಆಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಇಂಗ್ಲಿಷ್ ಮೆಡಿಸಿನ್ ಕೊಡದೆ ಇರೋದ್ರಿಂದ ಸೈಡ್ ಎಫೆಕ್ಟ್ ಅಲ್ಲಿ ಇರೋಕೆ ಚಾನ್ಸೇ ಇಲ್ಲ ಏನು ಬೆಂಡೆಕಾಯಿ ತಿನ್ನಲ್ವೇ ಅವಾಗಿಂದ ತಿಂತಾ ಇದೀವಿ ನಾವು ಬೆಂಡೆಕಾಯಿ ರಸ ಕುಡಿದ್ರೆ ಏನಾಗುತ್ತೆ ಫಸ್ಟ್ ಟ್ರೈ ಮಾಡ್ರಿ 20 ದಿನ ಕುಡಿಯಲು ಏನು ಕಳ್ಕೊಳ್ತೀವಿ ನಾವು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ ಒಳ್ಳೆ ಡಯಾಬಿಟಿಕ್ಗೋಸ್ಕರ ಒಂದು ಅದ್ಭುತವಾದಂತಹ ಅಮೃತನ ಮನೆಯಲ್ಲೇ ಮಾಡ್ಕೊಳ್ಳಿ ಡಯಾಬಿಟಿಸ್ಗೆ ಮನೆ ಔಷಧಿ ಮಾಡುವ ವಿಧಾನ ಬೆಂಡೆಕಾಯಿಯನ್ನು ಬಿಸಿ ನೀರಿನಲ್ಲಿ ಒಂದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಸೋಸಿ ಒಂದು ಗ್ಲಾಸ್ಗೆ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಡಯಾಬಿಟಿಸ್ಗೆ ಮನೆ ಔಷಧಿ ಕುಡಿಯಲು ರೆಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಅಮೃತವನ್ನ ಕೊಟ್ಟಿದ್ದಾರೆ ಗುರುಜಿಯವರು ಸಕ್ಕರೆ ಕಾಯಿಲೆಯನ್ನ ಕಡಿಮೆ ಮಾಡ್ಕೋಬಹುದು ಸಾಧ್ಯ ಆದ್ರೆ ಅದು ಹೋಗೇ ಬಿಡ್ಬೋದೇನೋ ಅನ್ನೋ ತರ ಗುರುಜಿ ಹೇಳಿದ್ದಾರೆ ಓಕೆ ಇದನ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ ಈ ತರ ಒಳ್ಳೊಳ್ಳೆ ಔಷಧಿಗಳು ಬೇಕು ಅಂತ ಅನ್ಕೊಂಡಿದ್ರೆ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರೆ ನಮ್ಮ ರಘುನಾಥ್ ಗುರುಜಿಯವರ ದೂರವಾಣಿಯ ಸಂಖ್ಯೆ 9 9 8 8 00 00 90 271 271 ಈ ನಂಬರ್ಗೆ ಫೋನ್ ಮಾಡಿ ಗುರುಜಿ ಜೊತೆ ಮಾತಾಡಿ ಔಷಧಿ ತಗೊಳ್ಳಿ ಕಾಯಿಲೆನ ವಾಸಿ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೈಸೂರಿನಿಂದ ಬಂದಿದ್ದಾರೆ ಮುರಳಿಯವರೇ ಅಡಿಗೆ ಮಾಡ್ತೀವಿ ನೋಡಿ ಅಂತ ಇದ್ದಾರೆ ಮಾಮ ಬನ್ನಿ ಮಾ ನಮಸ್ಕಾರ ನಮಸ್ಕಾರ ಏನ್ ತಮ್ಮ ಹೆಸರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರೇ ಏನ್ ಮಾಡ್ಕೊಂಡಿದ್ದೀರಿ ಯಜಮಾನ್ ಏನ್ ಮಾಡ್ತಾರೆ ಕೇಬಲ್ ಆಪರೇಟರ್ ಅವರು ಅವ್ರಿಗೆ ಖುಷಿ ಕೇಬಲ್ ಆಪರೇಟರ್ ಅಂತ ಹೇಳಿ ಮೈಸೂರಿನ ಕೇಬಲ್ ಆಪರೇಟರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನ್ ಯಜಮಾನ್ ಹೆಸರು ಕುಮಾರ್ ಅಂತನಾ ಕುಮಾರ್ ನಮಸ್ಕಾರ ಕುಮಾರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ಅವರೇ ನೀವೇನ್ ಅಡಿಗೆ ಮಾಡಕ್ ಬಂದಿದ್ದೀರಿ ಮಟನ್ ಮೆಂತ್ಯ ಸೊಪ್ಪಿನ ಸಾರ ಮಟನ್ ಮೆಂತ್ಯ ಸೊಪ್ಪಿನ ಸಾರ್ ನಿಮ್ಮಲ್ಲಿ ಹಿಂಗೆ ಮಾಡದಾ ಅದೇನು ಏನೇನ್ ತಂದಿದ್ದೀರಾ ಅದಕ್ಕೆ ಮೆಂತ್ಯ ಸೊಪ್ಪಿನ ಮಟನ್ ಸಾರು ಬೇಕಾಗುವ ಸಾಮಗ್ರಿಗಳು ಮಟನ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನವಿಲು ಕೋಸು ಟೊಮ್ಯಾಟೊ ತೆಂಗಿನಕಾಯಿ ತುರಿ ಅರಿಶಿನ ಮಟನ್ ಮಸಾಲ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಓಕೆ ಶುರು ಮಾಡಿದ್ರೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಂಗೊಂದು ಜಾರ್ ಕೊಡಿ ಏನಕ್ಕೆ ಜಾರು ರುಬ್ಕೊಳ್ಳೋಕೆ ಅರಿಶಿನ ಈರುಳ್ಳಿ ತೊಳಿ 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 ಓಕೆ ಸರ್ ಎಷ್ಟು ಜನ ಮಕ್ಕಳು ಇಬ್ರು ಸರ್ ಏನ್ ಮಾಡ್ತಾರಮ್ಮ ದರ್ಶನ ನಾನು ಡಿಗ್ರಿ ಓದ್ತಾ ಇದ್ದಾನೆ ಸೆಕೆಂಡ್ ಇಯರ್ ನಾನು ಡಿಗ್ರಿ ಓದ್ತಾ ಇದ್ದಾನೆ ಮಗ ದೀಪಕ ನಾನು ಡಿಪ್ಲೊಮಾ ಓದ್ತಾ ಇದ್ದಾನೆ ಸೆಕೆಂಡ್ ಇಯರ್ ಡಿಗ್ರಿ ಡಿಪ್ಲೊಮಾ ವೆರಿ ಗುಡ್ ಬೆಳ್ಳುಳ್ಳಿ ಹಾಕ್ತೀನಿ ಸರ್ ಓಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ಸ್ವಲ್ಪ ಏನು ಕುಮಾರ್ ಅವ್ರಿಗೆ ಏನು ಇಷ್ಟ ನೀವು ಮಾಡೋದು ಎಲ್ಲ ಇಷ್ಟಪಡ್ತಾರೆ ಈರುಳ್ಳಿ ಹಾಕ್ತಾ ಇದ್ದೀನಿ ಸರ್ ಎಲ್ಲ ಇಷ್ಟಪಡ್ತಾರೆ ಬಯ್ಯೋದೇನಕ್ಕೆ ಬಯ್ಯನ ಸರ್ ಜಾಸ್ತಿ ಜಾಸ್ತಿ ಬಯ್ಯಲ್ಲ ಯಾವಾಗಲಾದ್ರೂ ಬೈದ್ರೆ ಇವಾಗಲಾದ್ರೆ ಅಪರೂಪಕ್ಕೆ ಯಾವ ಚೆನ್ನಾಗಿಲ್ಲ ಅಂತ ಬೈತಾರೆ ಉಪ್ಪಿಟ್ಟು ಮಾಡಿದ್ರೆ ಮಕ್ಕಳು ಒಪ್ಪಲ್ಲ ಇವರು ಒಪ್ಪಲ್ಲ ಯಾರಿಗೂ ಉಪ್ಪಿಟ್ಟು ಬಿಡಿದ್ರೆ ಮಾಡೋದು ಬೇಡ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಆಮೇಲೆ ಗ್ರೈಂಡರ್ ಮಾಡ್ಕೊಳ್ತೀನಿ ಮಾಡಿ ಮೇಡಮ್ ಕುಕ್ಕರಲ್ಲಿ ಮಾಡ್ತೀರಲ್ವಾ ಹಾ ಕುಕ್ಕರ್ ಸ್ವಲ್ಪ ನೀರು ಹಾಕೊಳ್ತೀನಿ ಮಿಕ್ಸಿ ರುಬ್ಬಾಗಿದೆ ಕುಕ್ಕರ್ ಹಿಟ್ಟಾಗಿದೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಮಟನ್ ಹಾಕ್ತೀನಿ ಸರ್ ಹಾಕಿ ಅರ್ಧ ಕೆ ಜಿ ಇದೆ ಮಟನ್ ಅರ್ಧ ಕೆ ಜಿ ಇದೆಯಾ ಓಕೆ ಸರ್ ಇದು ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ ಓಕೆ 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 ರುಬ್ಬಿರ್ತಕ್ಕಂಥ ಮಸಾಲೆ ಸುಂದರಲ್ಲ
ಓಕೆ ಓಕೆ ರುಬ್ಬಿರತಕ್ಕಂತ ಮಸಾಲೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್ ಹಾಕಿ ಮೇಡಂ ರುಬ್ಬಿರತಕ್ಕಂತ ಮಸಾಲೆಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ನಿಮ್ಮ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಬೇಕಾ ಇದಕ್ಕೆ ಹಾ ಸ್ವಲ್ಪ ರವಿ ಅವರ ಅರಿಶಿನ ಪುಡಿ ನಮ್ಮ ಇತ್ತಿನ ಕಾರ್ಯಕ್ರಮದಲ್ಲಿ ಸರಿ ಇದನ್ನ ನಾನು ಮನೆಯಿಂದ ಕಾರದ ಪುಡಿ ಮಾಡ್ತೀನಿ ಯಾಕೋ ಇಲ್ಲಿ ಇರೋ ಕಾರದ ಪುಡಿ ಕಾರ ಇರಲ್ವೇನ ರೇ ನಿಮ್ಮ ಮನೆಯ ಕಾರದ ಪುಡಿನಾ ಹೌದು ಸರ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಈ ಶರ್ದಾ ಕೆಜಿ ಇದೆಯಾ ಮಾಂಸ ಹೌದು ಸರ್ ಮಾಂಸ ಮತ್ತು ಮೆಂತ್ಯ ಸೊಪ್ಪು ಮತ್ತು ಗಡ್ಡೆ ಕೋಸಿನ ಸಾರ್ ಮಾಡೋಕೋಸ್ಕರ ಮೈಸೂರಿಂದ ಬಂದಿದ್ದಾರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸರ್ ಓಕೆ ಆಗ್ಲಿ ಆಗ್ಲಿ ಚೆನ್ನಾಗಿ ಆಗ್ಲಿ ನೀನು ರುಬ್ಬದಲ್ಲಿ ನಾನು ರುಬ್ಕೊಳ್ತೀನಿ ಸರ್ ಇನ್ನು ರುಬ್ಬದಿದ್ಯಾ ಹಾ ಕಾಯಿ ಹಾಕಿ ಮತ್ತೆ ಬೇಗ ಇದು ಕಾಯಿ ಹಾಕ್ತೀನಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಇದು ರುಬ್ಕೊಂಡ ಆಮೇಲೆ ಟೊಮ್ಯಾಟೊ ಹಾಕೊಳ್ತೀನಿ ಸರ್ ವಾಟ್ಗೆ ಹಾಕಿ ರುಬ್ರಿರಿ ಸ್ವಲ್ಪ ಇದಾದ್ಮೇಲೆ ಈ ಗೆಡ್ಡೆ ಕೋಸ ಹಾಕ್ತೀನಿ ಇದಕ್ಕೆ ಹಾಕ್ಬಿಡ್ತೀರಾ ಗೆಡ್ಡೆ ಕೋಸ ಹಾ ಹಾಕಿ ಹಾಕಿ ಕಡ್ಡೆ ಕೋಸನ ಹಾಕ್ತಾ ಇದ್ದಾರೆ ಜೊತೆಗೆ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದಾರೆ ವಿಶೇಷವಾದ ಒಂದು ಸಾರನ್ನ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ಎಲ್ಲ ಮಾಡ್ತಾರೆ ಅಂದ್ರೆ ಹೌದು ಸರ್ ಓಕೆ ನಾನು ಅಂತ ಗಡ್ಡೆ ಕೋಸ ಹಾಕಿದ್ರೆ ಯಾವತ್ತೂ ತಿಂದಿಲ್ಲ ವಿಜಯಲಕ್ಷ್ಮಿ ಅವರೇ ಸರ್ ಮೂಲಂಗಿ ಹಾಕಿ ಮಾಡ್ತೀವಿ ಸರ್ ನಾವು ಒಂದೇ ಒಂದು ಮೂಲಂಗಿ ಹಾಕ್ತಾರೆ ಇಲ್ಲ ಒಂದೇ ಒಂದು ಏನದು ನುಗ್ಗೆಕಾಯಿ ಹಾಕ್ತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಟೊಮ್ಯಾಟೊ ಹಾಕ್ತಾ ಇದೀನಿ ಸರ್ ಅದಕ್ಕೆ ಇದಕ್ಕಾ ಇದು ರುಬ್ಬಕ್ಕೆ ಓಕೆ ಓಕೆ ಗಡ್ಡೆ ಕೋಸ ನಾಕಾಯ್ತು ಮೆಂತ್ಯ ಸೊಪ್ಪು ಹಾಕಾಯ್ತು ಕೊತ್ತಂಬರಿ ಹಾಕಾಯ್ತು ಎಸ್ ಮೇಡಂ ಈಗ ಕಾಯಿ ಜೊತೆ ಟೊಮ್ಯಾಟೊ ಹಾಕಿ ರುಬ್ತಾ ಇದೀನಿ ಸರ್ ಓಕೆ ರುಬ್ಬಿ 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 ಓಕೆ ಟೊಮೆಟೊ ಮತ್ತೆ ತೆಂಗಿನಕಾಯಿನ ರುಬ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಮತ್ತೆ ಮೈಸೂರು ಬೇಜಾರ್ಗಾರ ಎಲ್ಲಿಗೆ ಹೋಗೋದು ಚಾಮುಂಡಿ ಬೆಟ್ಟ ಓಕೆ ಆಮೇಲೆ ಉತ್ನಳ್ಳಿ ಬೆಟ್ಟ ಉತ್ನಳ್ಳಿ ಚಾಮುಂಡಿ ಬೆಟ್ಟ ಆಮೇಲೆ ಕ್ಲೋಸ್ ಕ್ಲೋಸ್ ಮಾಡೋಣ ಎಷ್ಟು ವಿಜಲ್ ಬೇಕು ಮೇಡಮ್ ಅದು ಎರಡು ಆಗಲಿ ಸರ್ ಎರಡು ಆಗಲಾ ಇದು ಯಾವ ರೀತಿ ಚೆನ್ನಾಗಿರುತ್ತೆ ವಿಜಯಲಕ್ಷ್ಮಿ ಅವರೇ ಇಲ್ಲಿ ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಮನೆಯಿಂದ ಯೋಗ ಬರಿಕೈಲ್ ಬಂದ್ಬಿಟ್ರಾ ನೀವು ನಿಮ್ಮ ಯಜಮಾನರು ಡಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವೇನಾದ್ರು ತಂದ್ರೆ ತಿನ್ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿಂದ ಬಂದಿದ್ದಾರೆ ಮಂಜು ಕೇಬಲ್ ಇಂದ ಬಂದಿದ್ದಾರೆ ಒಳ್ಳೆ ಒಂದು ಮೈಸೂರಿನ ವಿಶೇಷವಾದಂತ ಸಾರು ಮೆಂತೆ ಸೊಪ್ಪಿನ ಗೆಡ್ಡೆ ಕೋಸಿನ ಮಟನ್ ಸಾರ್ ಆಹಾಹಾ ಇನ್ನೊಂದ್ಸರಿ ಹೇಳ್ಬಿಡ್ರಿ ಜೋರಾಗಿ ಮೆಂತೆ ಸೊಪ್ಪಿನ ಮಟನ್ ಸಾರ್ ಮೆಂತ್ಯ ಸೊಪ್ಪು ಗೆಡ್ಡೆ ಕೋಸಿನ ಮಟನ್ ಸಾರು ಪ್ರಪಂಚದಲ್ಲಿ ನಾನಂತೂ ತಿಂದಿಲ್ಲ ಇದೇ ಫಸ್ಟ್ ತಿಂತಾರದು ತಿನ್ ನೋಡಿ ಸರ್ ನೀವು ಕರ್ಕೊಂಡು ಹೋಗಿದ್ದಾರೆ ಯಜಮಾನರು ಡ್ರೈ ಗೋಬಿ ತಿನ್ಸ ಕರ್ಕೊಂಡು ಹೋಗಿದಾರಾ ಎಲ್ಲ ಬಿಟ್ಟಿದ್ಯಲ್ಲ ಮೈಸೂರಲ್ಲಿ ಎಷ್ಟು ವರ್ಷ ಮದುವೆ ಆಗಿ 20 ವರ್ಷ ಇನ್ನೇನು ಉಳಿಸ್ಕೊಂಡಿರ್ತಾರೆ ಹುಡ್ಕೋಬೇಕಷ್ಟೇ ವಸ್ತು ಏನಾದ್ರೂ ಇವಾಗ ಮೆಂತೆ ಸೊಪ್ಪಿನ ಗೆಡ್ಡೆ ಕೋಸಿನ ಮಟನ್ ಸಾರ್ ರೆಡಿ ಸರ್ ಅಬ್ಬಾ ನಮ್ಮ ಮೈಸೂರಿನ ಶೈಲಿಯ ಅದ್ಭುತವಾದಂತ ಸಾರು ಮಟನ್ ಸಾರ್ಗೆ ಗೆಡ್ಡೆ ಕೋಸು ಮೆಂತೆ ಸೊಪ್ಪು ನುಗ್ಗೆಕಾಯಿ ಇದೆಲ್ಲ ಹಾಕೊಂಡು ನಮ್ಮ ಮೈಸೂರವ್ರದೇನೇ ಅವ್ರದೇ ಇವೆಲ್ಲ ಕಥೆಗಳು ಬನ್ನಿ ಕಥೆ ಏನಾಗಿದೆ ನೋಡೋಣ ನಡೀರಿ ಸ್ವಲ್ಪ ರೈಸ್ ಹಾಕೊಳ್ಳಿ ಜೊತೆಗೆ ಹಾಕೊಳ್ಳಿ ಸರ್ ಹೇಳ್ರಿ ಹೇಳ್ರಿ ಅದು ಸರ್ ಗಡ್ಡೆ ಕೋಸು ಮೆಂತ್ಯ ಸೊಪ್ಪಿನ ಮಟನ್ ಸಾರು ನಿಮ್ಮ ಯಜಮಾನ ಇಷ್ಟನ ಇದು ಊಟ ಮಾಡ್ತಾರಾ ಫುಲ್ ಖುಷಿನ ಎಷ್ಟು ದಿನ ವಾರಕ್ಕೆ ವಾರಕ್ಕೆ 3 ಸರಿ ಮಾಡ್ತಾರೆ ಯಾವತ್ತು ತಿನ್ನಲ್ಲ ಅವರಿಗೆಲ್ಲ ಮಾಡ್ಕೊಡ್ತೀನಿ ನಾನು ಮಂಗಳವಾರ ಶುಕ್ರವಾರ ನಾನು ತಿನ್ನಲ್ಲ ಅದೇನ್ರಿ ಇದೇ ವಿಚಿತ್ರ ಅನ್ನೋದು ನಾನು ಸಂಡೆ ಮಂಗಳವಾರ ಶುಕ್ರವಾರ ಏನು ನಿಮಗೆ ಸೋಮವಾರ ಶನಿವಾರ ತಿನ್ನಲ್ಲ ಅಂತ ಕೇಳಿದ್ದೀನಿ ಅದೇನು ಮಂಗಳವಾರ ಶುಕ್ರವಾರ
ಸ್ಟೈಲ್ ಆಗಿ ತರಕಾರಿ ಸಾರ್ ಜೊತೆಗೆ ಮಟನ್ ಹಾಕೊಂಡು ತಿನ್ನಂಗೆ ಅಲ್ವೇನ್ರಿ ಹಂಗೆ ತಾನೆ ಒಂಥರ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಏನಿಲ್ಲ ತರಕಾರಿ ಹಾಕಿ ಒಂದ್ಸರಿ ಮಾಡ್ಕೊಳ್ಳಿ ಆ ರುಚಿನೇ ಬೇರೆ ಅಂತ ಈ ಮೈಸೂರಿಗೆ ಈ ಥರದ್ದೆಲ್ಲ ಇಷ್ಟ ಬೆಂಡೆಕಾಯಿ ಹಾಕೊಳ್ಳೋದು ಅದೇನದು ನುಗ್ಗೆಕಾಯಿ ಹಾಕೊಳ್ಳೋದು ಇದು ಸೋರೆಕಾಯಿ ಹಾಕೊಳ್ಳೋದು ಬೆಂಡೆಕಾಯಿ ಹಾಕಲ್ಲ ನುಗ್ಗೆಕಾಯಿ ಸೋರೆಕಾಯಿ ಮೂಲಂಗಿ ಇವೆಲ್ಲ ಹಾಕೊಳ್ತಾರೆ ಚೆನ್ನಾಗಿರಿ ವಿಜಯಲಕ್ಷ್ಮಿ ಚೆನ್ನಾಗಿದೆ ಮೈಡ್ಲಾಕ್ ಚೆನ್ನಾಗಿದೆ ಒಳ್ಳೆ ಸಾರು ರುಚಿಯಾಗಿ ಮಾಡಿದ್ದಾರೆ ನೀರು ನೀರಂಗಿದೆ ಹಾಕ್ಕೊಂಡು ಅದಷ್ಟು ತಿನ್ಬಿಟ್ಟು ಪಾಚಂಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ನುಗ್ಗೆಕಾಯಿ ಬೇಕಾದ್ರೆ ಹಾಕೋಬೋದು ಗಡ್ಡೆಕೋಸು ಮೆಂತ್ಯ ಸೊಪ್ಪು ಮಟನ್ ಸಾರು ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಮಟನ್ ಸಾರು ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ರುಬ್ಬಿಕೊಳ್ಳಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮಟನ್ ರುಬ್ಬಿದ ಮಸಾಲ ಉಪ್ಪು ಅರಿಶಿನ ಮಟನ್ ಮಸಾಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನವಿಲುಕೋಸು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಟೊಮ್ಯಾಟೊ ನೀರು ಹಾಕಿ ರುಬ್ಬಿಕೊಂಡು ಕುಕ್ಕರ್ಗೆ ಹಾಕಿ ನೀರು ಸೇರಿಸಿ ಎರಡು ವಿಷಲ್ ಕೂಗಿಸಿ ಈಗ ಮೆಂತ್ಯ ಸೊಪ್ಪಿನ ಮಟನ್ ಸಾರು ಅನ್ನದ ಜೊತೆ ಬಡಿಸಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಮೈಸೂರಿನ ಸ್ಪೆಷಲ್ ಅಡುಗೆ ಮೆಂತ್ಯ ಸೊಪ್ಪು ಗಡ್ಡೆ ಕೋಸಿನ ಮಾಂಸದ ಸಾರು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಥ್ಯಾಂಕ್ ಯು ಮೇಡಮ್ ಕುಮಾರ್ ಅವರೇ ಥ್ಯಾಂಕ್ ಯು ಪಾಪ ಯಜಮಾನರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕಲೆಕ್ಷನ್ ಎಲ್ಲ ಬಿಟ್ಟು ಕೇಬಲ್ ಎಲ್ಲ ನೋಡ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಬಂದು ಥ್ಯಾಂಕ್ ಯು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಆನ್ ಒನ್ಲಿ ಸುಚಿತ್ರ ಅವರು ಬರ್ತಾ ಇದಾರೆ ಅದ್ಭುತವಾಗಿರುವಂತ ಒಂದು ಏನು ಅಡುಗೆ ಮಾಡ್ತಾ ಇದಾರೆ ಅದೇನಂತ ಗೊತ್ತಿಲ್ಲ ಅದೇನೇನೋ ತಂದಿದ್ದಾರೆ ಅದು ಏನು ಅಂತ ಗೊತ್ತಿಲ್ಲ ಅದೇನ್ ಮಾಡ್ತಾರೋ ಅವ್ರನ್ನೇ ಕರೆದು ಕೇಳೋಣ ಮೇಡಮ್ ಬನ್ನಿ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಏನ್ ಮಾಡ್ತಾ ಇದೀರಿ ಇವತ್ತೊಂದು ಒಳ್ಳೆ ಸ್ಟಾರ್ಟರ್ ಮಾಡ್ತಾ ಇದೀನಿ ಓಕೆ ಅಫ್ಘಾನಿ ತಂಗಡಿ ಕಬಾಬ್ ಅಫ್ಘಾನಿ ತಂಗಡಿ ಕಬಾಬ್ ಒಂದೊಂದು ಕೋಳಿನೇ ತಿನ್ನಾಕ್ ಬಿಡ್ತಾರೆ ಒಬ್ಬರು ನಮ್ಮ ಇವತ್ತಿನ ತಂಗಡಿ ಕಬಾಬ್ ಅಫ್ಘಾನಿ ತಂಗಡಿ ಕಬಾಬ್ ಅಂದ್ರೆ ಅದು ಬೇರೆನೇ ಇರುತ್ತೆ ಖಾರ ಆಗಿರ ಲೈಟ್ ಆಗಿರುತ್ತೆ ಜಾಸ್ತಿ ಬೆಣ್ಣೆ ಅವೆಲ್ಲ ಇರುತ್ತೆ ಮೇಲ್ಗಡೆ ಅವೆಲ್ಲ ಒಂಥರ ಮಜವಾಗಿರುತ್ತೆ ನನಗೆ ಗೊತ್ತಿರಿ ನೀವು ಏನೇನು ಮಾಡ್ತೀರಾ ಐಡಿಯಾಗಳ ನನಗೆ ಗೊತ್ತಿಲ್ವೇನ್ರಿ ಎಷ್ಟು ಸರಿ ಅಫ್ಘಾನಿಸ್ತಾನ್ಗೆ ಹೋಗಿದ್ದೀನಿ ನಾನು ಓಕೆ ಮಾಡಕ್ಕೆ ಏನೇನು ತಿಂದಿರಿ ಹೇಳ್ರಿ ಅಫ್ಘಾನಿ ತಂಗಡಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು ಚಿಕನ್ ಲೆಗ್ ಪೀಸ್ ಕಾರ್ನ್ಫ್ಲೋರ್ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೋಡಂಬಿ ಏಲಕ್ಕಿ ವಿನೆಗರ್ ಮೊಸರು ಚೀಸ್ ಫ್ರೆಶ್ ಕ್ರೀಮ್ ಕಾಳು ಮೆಣಸಿನ ಪುಡಿ ಚಾಟ್ ಮಸಾಲ ಪುದೀನ ಕೊತ್ತಂಬರಿ ಸೊಪ್ಪು ತುಪ್ಪ ಉಪ್ಪು ಈ ಕಡೆ ಚಟ್ನಿ ನೀರಾಗಿರುತ್ತೆ ಚಟ್ನಿ ಅಂದ್ರೆ ಗಟ್ಟಿ ಚಟ್ನಿ ತರ ಇರ್ಬಾರ್ದು ನೀರಾಗಿರ್ಬೇಕು ಅದು ನಿಂಗೆ ಎತ್ಕೋಬೇಕು ಈಗ ಒಂದು ಸರಿ ಅಂದ್ರೆ ಅದ್ ಹೆಂಗ್ ಹೋಗುತ್ತೆ ಒಳಗಡೆ ಅಂತ ಆಮೇಲೆ ತೋರಿಸ್ತೀನಿ ಓಕೆ ಶುರು ಮಾಡೋಣ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಮಿಕ್ಸಿಂಗ್ ಬೌಲ್ ಮ್ಯಾರಿನೇಷನ್ ಫಸ್ಟ್ ಎಸ್ ಮೇಡಮ್ ದೊಡ್ಡದೇ ಕೊಡ್ತೀನಿ ಎಸ್ ಹಾಕೊಳ್ಳಿ ಆಫ್ಘಾನಿ ತಂಗಡಿ ಕಬಾಬ್ ಮಾಡಕ್ಕೋಸ್ಕರ ಸುಚಿತ್ರ ಅವ್ರು ಬಂದಿದ್ದಾರೆ ಹೇಳಿ ಮೇಡಮ್ ಏನ್ ಹೇಳ್ತೀರಿ ತಂಗಡಿ ಇದು ಲೆಗ್ ಪೀಸಸ್ ಕಟ್ ಮಾಡಿದ್ದೀರಾ ಡ್ರಮ್ ಸ್ಟಿಕ್ ಪೀಸಸ್ ಕಟ್ ಮಾಡಿದ್ದೀರಾ ಈ ತರ ಕಟ್ ಮಾಡಬೇಕಾಗುತ್ತೆ ಒಳಗಡೆ ಒಳಗಿಳಿಬೇಕು ಮಸಾಲೆ ಹಿಡಿಯೋದಕ್ಕೆ ಎಸ್ ಮೇಡಮ್ ಓಕೆ ನಾಲ್ಕೇ ನಾಲ್ಕು ತಂದಿದ್ದೀರಿ ಏನದು ವಿನಿಗರ್ ಹಾಕಿ ವಿನಿಗರ್ ಹಾಕೋಬಹುದು ಇಲ್ಲ ನಿಂಬೆ ಹಣ್ಣನ್ನ ಹಾಕೋಬಹುದು ಹೌದು ಯಾವ್ದಾರ ಒಂದು ಯಾವ್ದಾರ ಒಂದು ಹಾಕೊಳ್ಳಿ ವಿನಿಗರ್ ಅಂತ ಹುಡ್ಕೊಂಡ ಬಿಡಿ ನಿಂಬೆ ಹಣ್ಣು ಹಾಕೊಳ್ಳಿ ವಿನಿಗರ್ ಇಲ್ಲ ಅಂದ್ರೆ ನಿಂಬೆ ಹಣ್ಣಿನ ರಸ ಎಸ್ ಮೇಡಮ್ ಎರಡು ಸೇಮ್ ಎಸ್ ಮೇಡಮ್ ಹುಳಿ ಹಸಿ ಮೆಣಸಿನಕಾಯಿ ಹಾಕಿ ಇದು ಖಾರ ಎಲ್ಲ ಇರಲ್ಲ ಈ ಚಿಕನ್ ಒಂಥರ ಮಜವಾಗಿರುತ್ತೆ ಖಾರ ಇರೋಲ್ಲ ಒಂದ್ಸರಿ ಅಂದ್ರೆ ತುಂಬಾ ಹೇಳ್ ಬರೀ ಮೂಳೆ ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತೇನ್ರಿ ಎಸ್ ಮೇಡಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಓಕೆ ಆಮೇಲೆ ಚೀಸ್ ಎಲ್ಲ ತಂದಿದ್ದೀರಾ ಹ್ಮ್ ನಾನು ಹೇಳಿದ್ರ ಚೀಸ್ ಇರ್ಲೇಬೇಕು ಅದಕ್ಕೆ ಇದು ಫಸ್ಟ್ ಮ್ಯಾರಿನೇಷನ್ ಇದು ಓಕೆ ಹುಳಿ ಖಾರ ಉಪ್ಪು ಬೇಡವಾ ಉಪ್ಪು ಹಾಕ್ತೀನಿ ಈಗ ಹಾಕಿ ಮೇಡಮ್ ಹುಳಿ ಖಾರ ಉಪ್ಪು ಮೂರನ್ನು ಹಾಕಿ ಶುಂಠಿ ಬೆಳ್ಳಿಯ ಪೇಸ್ಟ್ ಅನ್ನು ಹಾಕಿ ಫಸ್ಟ್ ಚಿಕನ್ ನೆನೆಸ್ಕೊಳ್ತಾ ಇದೀವಿ
ಎಸ್ ಮೇಡಮ್. ಇದು ಒಂದು 15 ರಿಂದ 20 ನಿಮಿಷ ನೆನೆಸಿಡಬೇಕಾಗುತ್ತೆ. ಓಕೆ. ನೆನೆಸಿದಷ್ಟು ಚೆನ್ನಾಗಿರುವಂತ ಚಿಕನ್ ಗಳು. ಯಾವುದೇ ತಂಗಡಿ ಕಬಾಬ್ ಗಳೆಲ್ಲ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಮಜವಾಗಿ ಬರುವಂತದ್ದು ಏನಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಉಪ್ಪು ಖಾರ ಹಾಕಿ ಹುಳಿ ಹಾಕಿ ನೆನೆಸಬೇಕು. ನೆನೆಸಿದಾಗ ಇದು ಮಜವಾಗಿರುತ್ತೆ. ಅದು ನೆನೀತಾ ಇರಲಿ. ಓಕೆ. ಅಷ್ಟರಲ್ಲಿ ಒಂದು ಪೌಡರ್ ಮಾಡ್ಕೊಳ್ತೀನಿ. ಮಾಡಿ ಮಾಡಿ. ಏನದು? ಗೋಡಂಬಿ. ಎಸ್. ಗೋಡಂಬಿ. ಸ್ವಲ್ಪ ಗೋಡಂಬಿ. ಸ್ವಲ್ಪ ಗೋಡಂಬಿ. ಏಲಕ್ಕಿ. ಅಕ್ಕಿ. ನಾಲ್ಕು ಏಲಕ್ಕಿ, ಒಂದಷ್ಟು ಗೋಡಂಬಿ. ಗೋಡಂಬಿ. ಪೌಡರ್ ಫಾರ್ಮ್ಗೆ. ಎಸ್. ಗೋಡಂಬಿ ಮತ್ತು ಏಲಕ್ಕಿಯ ಪೌಡರ್ನ ತಯಾರು ಮಾಡ್ಕೊಂಡಿದ್ದಾರೆ. ಪೌಡರು ತಯಾರಾಗಿದೆ. ಹುಳಿ ಜೊತೆಗೆ ವಿನಿಗರು, ಖಾರ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಇಲ್ಲಿ ನೆನೆಸ್ಕೊಂಡಿದ್ದೀವಿ. ಎಸ್ ಮೇಡಮ್. ನೆಕ್ಸ್ಟು ಇನ್ನೊಂದು ಬೌಲ್ ಕೊಡಿ ನನಗೆ. ಏನಕ್ಕೆ? ಮೊಸರೆಲ್ಲ ಬೀಟ್ ಮಾಡ್ಕೋಬೇಕು ಸ್ವಲ್ಪ. ದೊಡ್ಡದೇ ಕೊಡಲಾ? ದೊಡ್ಡ. ಇದಕ್ಕೆ ಇಲ್ಲಿ ಗಟ್ಟಿ ಮೊಸರು. ಮೊಸರನ್ನ ಸ್ವಲ್ಪ ಹಂಕಡ್ ಅಂದರೆ ಇದು ಸೋಸ್ಕೋಬೇಕಾಗುತ್ತೆ. ನೀರಿನ ಅಂಶ ಎಲ್ಲ ಹೋಗಿರಬೇಕು. ಗಟ್ಟಿ ಮೊಸರು. ಓಕೆ. ಆಹಾ ಹಾ ಹಾ, ಹೆಂಗಿದೆ ನೋಡ್ರಿ, ಗಟ್ಟಿಯಾದಂಥ ಮೊಸರು, ನೀರಿನ ಅಂಶವನ್ನು ತೆಗೆದಿರ್ತಕ್ಕಂಥ ಮೊಸರು. ಓಕೆ, ಇದೇ ಮಜಾ ಬರೋದು. ನೀವೇನಾದ್ರೂ ಈ ಥರ ಚಿಕನ್ನ ಈ ಥರ ಮಾಡ್ಕೋಬೇಕಂದ್ರೆ ಆ ಗಟ್ಟಿ ಮೊಸರಿನ ಮಜಾನೇ ಮಜಾ ಬರೋದು. ಏನದು? ಚೀಸ್. ತುರ್ದಿರಂತ ಚೀಸ್. ಇದು ಡೀಪ್ ಫ್ರೈ ಮಾಡ್ತೀರಾ? ಇಲ್ಲ, ಶಾಲೋ. ಶಾಲೋ ಫ್ರೈ. ಶಾಲೋ. ಗೋಡಂಬಿ ಮತ್ತು ಏಲಕ್ಕಿ. ಏಲಕ್ಕಿಯ ಪುಡಿ ಪುಡಿ ಮಾಡಿರೋಂಥದ್ದು. ಪುಡಿ ಎಷ್ಟು ಬಂತು ಅಂತ ಹೇಳಿದ್ರೆ ಇದು ಮಜಾ. ಗಟ್ಟಿ ಮೊಸರು, ಚೀಸು, ಗೋಡಂಬಿ ಎಲ್ಲವನ್ನ ಹಾಕ್ತಾಗಲೇ ಅಷ್ಟೊಂದು ಮಜಾ ಬರೋದು. ಅದಕ್ಕೆ ಎಕ್ಸಲೆಂಟ್ ಪೇಸ್ಟ್ ಇದು. ಅಫ್ಘಾನಿ ತಂಗಡಿ ಕಬಾಬ್. ತಂಗಡಿ ಕಬಾಬ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತು. ಏನಿದು? ಪೆಪ್ಪರ್ ಪೌಡರ್ ಕೊಡಿ ಸ್ವಲ್ಪ. ಸ್ವಲ್ಪ ಕಾಳು. ವೈಟ್ ಪೇಪರ್ ಪೌಡರ್ ಇದೆ, ನೀವು ವೈಟ್ ಪೇಪರ್ ಪೌಡರ್ನೇ ಯೂಸ್ ಮಾಡಿ. ನಮಗೆ ಕಲರ್ ಜಾಸ್ತಿ ವೈಟ್ ಆಗಿ ಬರುತ್ತೆ. ಓಕೆ. ಇನ್ನೇನು ಉಳಿಸ್ಕೊಂಡಿದ್ರೆ ಮೇಡಮ್? ಫ್ರೆಶ್ ಕ್ರೀಮ್ ಆಯ್ತು, ಗಟ್ಟಿ ಮೊಸರು ಆಯ್ತು. ನೋಡಿ, ತಿಂದು ನೋಡಿ ಇದು ಟೇಸ್ಟ್. ಇಲ್ಲ, ಚೆನ್ನಾಗಿದೆ ಬಿಡಿ. ಮಾಡೋ ಕ್ರಮ ನೋಡಿ ಹೇಳ್ಬಿಡ್ತೀವಿ ಹೆಂಗಿದೆ ಅಂತ. ಮುಟ್ ನೋಡೋದು ಬೇಡ, ಬಾಯಿ ಇಟ್ಕೊಳ್ಳೋದು ಬೇಡ, ಹಂಗೆ ಹೇಳ್ಬಿಡ್ತೀವಿ ನಾವು. ಚಿಕನ್ ನಾವು ನೋ ಟಚಿಂಗ್ ಮೇಡಮ್, ಓನ್ಲಿ ಈಟಿಂಗ್ ಅಂಡ್ ಟೇಸ್ಟ್. 15 ರಿಂದ 20 ನಿಮಿಷ ನೆನೆಸಿರೋಂಥ ಚಿಕನ್. ಎಸ್. ಇದು ಸೆಕೆಂಡ್ ಮ್ಯಾರಿನೇಷನ್. ಮಿನಿಮಮ್ ಇದನ್ನ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ನೆನೆಸಿ ಫಸ್ಟು ಹುಳಿ, ಉಪ್ಪು, ಖಾರ, ಅದಾದ್ಮೇಲೆ ಈ ಚೀಸು, ಗೋಡಂಬಿ, ಫ್ರೆಶ್ ಕ್ರೀಮು, ಗಟ್ಟಿ ಮೊಸರು ಹಾಕಿ ತಿರ್ಗಾ ನೆನೆಸಿಡಬೇಕು. ಆಮೇಲೆ ಕಾರ್ನ್ಫ್ಲೋರ್ ಹಾಕ್ತೀನಿ ಸ್ವಲ್ಪ. ಅದಕ್ಕೆ ಹಾಕ್ಬಿಡ್ತೀರಾ? ಹಾಂ, ಬೈಂಡಿಂಗ್ಗೆ. ಓಕೆ ಓಕೆ ಓಕೆ. ಚಾಟ್ ಮಸಾಲ ಸ್ವಲ್ಪ. ಮಿನಿಮಮ್ 1 to 2 hours ರೆಫ್ರಿಜರೇಟ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಾಗ ಇದನ್ನ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಟೈಮ್ ಕಡಿಮೆ ಇದ್ರೆ ನಿಮಗೆ ಒಂದು ಅರ್ಧ ಗಂಟೆ ಯಾರೋ ನೆನೆಸಿಡಿ. ಆಹಾ ಬಿಡ್ರಿ ರೀ, ಸಾಕು ಬಿಡ್ರಿ. ಅದು ಇವಲೇ ತಿನ್ನಂಗಿದೆ ರೀ ಸುಚಿತ್ರ ಅವರೇ. ಅದು ಹೆಂಗಿರುತ್ತೆ ಅಂತ ನಿಮ್ಗೆ ಆವಾಗಲೇ ಗೊತ್ತಾಗಿರಬೇಕು. ಈ ಮಾಡ್ಬೇಕಾದ್ರೆ ಕೆಲವು ಐಟಮ್ಗಳೆಲ್ಲ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿದೆ, ಎಷ್ಟು ಅದು ತಿಂದರೆ ಕೈಲಿ ಎಷ್ಟು ಉಳ್ಕೊಳ್ಳುತ್ತೆ ಅಂತೆಲ್ಲ ಗೊತ್ತಾಗಿರ್ಬೇಕು. ಆಗಿದೆ. ಹ್ಞೂ. ಶಾಲೋ ಫ್ರೈ ಮಾಡಿ. ಏನಕ್ಕಣ
ಬಟರ್ ಅಥವಾ ತುಪ್ಪ ಬಟರ್ ಅಥವಾ ತುಪ್ಪ ತುಪ್ಪ ಅಥವಾ ಬಟರ್ ಏನು ಬೇಕಾದ್ರು ಹಾಕೊಳ್ಳಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತೀವಿ ಒಳ್ಳೆ ತುಪ್ಪವನ್ನ ಸಾಕೇನ ಬೇಕಾ ಅಕ್ಕಿರಾ ಮೀಡಿಯಂ ಫ್ಲೇಮ್ ಅಲ್ಲಿ ಓಕೆ ಶಾಲ ಫ್ರೈ ಮಾಡ್ತೀನಿ ತುಪ್ಪದಲ್ಲಿ ಶಾಲ ಫ್ರೈ ಮಾಡ್ತಾ ಇರೋದು ನಾಪ್ತರ ಇರಲಿ ಬಟರ್ ಇದ್ರೆ ಬಟರ್ ಹಾಕೋಳ್ಳಿ ಬಟರ್ ಹಾಕೋಬಹುದು ಇಲ್ಲ ತುಪ್ಪ ಮಾಡ್ಕೋಬಹುದು ಹಾಕಿ ಹಾಕಿ ಹಂಗೆ ಇರಬೇಕು ಮಜಾ ಹಾಕಿ ಆಮೇಲೆ ಮೇಲೆ ಹಾಕ್ಬಿಡ್ತೀರಾ ಹಾ ಬೇಡ ಸಾಕು ಡಾಕ್ಟರ್ ಇರಲಿ ಪುದೀನ ಚಟ್ನಿ ಮಾಡ್ಕೊಂಡೆ ಎಸ್ ಒಳ್ಳೆ ಒಂದು ಪುದೀನ ಚಟ್ನಿನ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಆಫ್ಘಾನಿ ತಂಗಡಿ ಕಬಾಬ್ ತಯಾರಾಗ್ತಿದೆ अरे बच्चे अफगानिस्तान का कबाब है रे पुदीना चटनी के स्वल्प मोसरु जास्ती हाकि तेल्लगे पुदीना चटनी इरबेकु लाइट करेक्ट मैडम लाइट ग्रीन कलर इरबेकु अदरोळगे हिंग तगोबेकु हिंग तिंतिरबेकु आ मजान नीवु नोडबेक्रि यस मैडम कबाब गे पुदीना चटनी कॉम्बिनेशन हाकि मैडम कोत्तंबरि सोप्पु ओके पुदीना ओके ಆಮೇಲೆ ಹಸಿ ಮೆಣಸಿನಕಾಯಿ ಓಕೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬೇಕಾದ್ರೆ ಕೆಲವರು ಬೆಳ್ಳುಳ್ಳಿ ಹಾಕೋಳಲ್ಲ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಅಲ್ವಾ ಮೇಡಂ ಈರುಳ್ಳಿ ಎಸ್ ಮೇಡಂ ಚೂರು ಸ್ವಲ್ಪ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಪುದೀನಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಣಸಿನಕಾಯಿನ ಹಾಕೊಂಡು ಪುದೀನಾ ಚಟ್ನಿ ಉಪ್ಪು ಓಕೆ ಮೊಸರು ಹಾಕೊಂಡ್ಬಿಡ್ತೀರಾ ಅದಕ್ಕೇನೆ ಇಲ್ಲ ಗ್ರೈಂಡ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದಾ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಹಾಕಿ ಮೇಡಂ ಒಳ್ಳೆ ಪುದೀನಾ ಚಟ್ನಿನು ತಯಾರಾಗೋಯ್ತು ಆಫ್ಘಾನಿ ಚಿಕನ್ ತಂಗಡಿ ಕಬಾಬ್ ಕೂಡ ತಯಾರಾಗೋಯ್ತು ಗಟ್ಟಿ ಮೊಸರು ಮೊಸರು ಹಾಕಿ ಮೇಡಂ ಅವಾಗಲೇ ಮಜಾ ಬರ್ತಿದ್ದು ಪುದೀನಾ ಚಟ್ನಿಗೆ ಯಾವಾಗಲೂ ಆ ಮೊಸರು ಬಿದ್ರೆನೇ ಈ ತಂಗಡಿ ಕಬಾಬ್ ಎಲ್ಲ ತಿನ್ನಕ್ಕೆ ಮಜವಾಗಿರುವಂತದ್ದು ರುಬ್ಕೊಂಡಿರಂತ ಪುದೀನಾ ಚಟ್ನಿ ಆಹಾ ಸೌತೆಕಾಯಿ ಖಾರ ಇದ್ದಂಗ ಕಾಣ್ತಾದೆ ಅದು आहा गट्टी मोसरन हाकिरुवंतद्दु यस अद्भुतवादंत चटनी इदु नेक्स्ट फाइनल आगि एल्ल माडाद नंतर हाकिबिडि इदक्के नरे ओर माड खुशि ಅಂತಲ್ಲ यस फाइनल टच फ्रेश आगते तिन्नके तंदूरी फ्लेवर सिक्कोगुत्ते निमगे नोडी गम अंतदल्ल बंता निम्मने वासने आहा अद्भुत ओके ओळ्ळे तंदूरी जोतेगे अफ्गानी तंदूरी एनेन बेकार हेळ्कोळ्ळि अद्भुतवागि बंदिदे ಎಸ್ ಮೇಡಂ ಬಿಸಿ ಇರತ್ರಿ ಹುಷಾರ್ ರೀ ಸುಚಿತ್ರ ಕೈ ಸುಟ್ಕೊಂಡಿರಿ ಅಫ್ಘಾನಿ ತಂಗಡಿ ಕಬಾಬ್ ವಿತ್ ಪುದೀನಾ ಚಟ್ನಿ ಅಫ್ಘಾನಿ ತಂಗಡಿ ಕಬಾಬ್ ಅನ್ನ ಮಾಡಿದ್ದಾರೆ ಪುದೀನಾ ಚಟ್ನಿ ಜೊತೆ ಕೊಟ್ಟಿದ್ದಾರೆ ಒನ್ ಅಂಡ್ ಓನ್ಲಿ ಸುಚಿತ್ರ ಅವರು ತಿನ್ ನೋಡಿ ಮುಳ್ಳಿ ಅಂತ ಇದ್ದಾರೆ ತಿನ್ ನೋಡ್ತೀವಿ ಆಮೇಲೆ ನಿಮಗೆ ತಿಳಿಸ್ತೀವಿ ಬನ್ನಿ ಮೇಡಂ ಓಕೆ ಟೇಸ್ಟ್ ಮಾಡಣ ಮೇಡಂ ಬೆಣ್ಣೆ ತುಪ್ಪ ಮೊಸರು ಏನೇನು ಬೇಕೋ ಎಲ್ಲ ಹಾಕಿಬಿಡಿದೀವಿ ಇದು ಚೆನ್ನಾಗಿಲ್ಲ ಅನ್ನಕ್ಕೆ ಚಾನ್ಸ್ ಇಲ್ಲ ಅನ್ಕೊಂಡಿದ್ದೀನಿ ನಾನು ಟೇಸ್ಟ್ ಮಾಡೋದಾ ಟೇಸ್ಟ್ ಮಾಡಿ ಪುದೀನಾ ಚಟ್ನಿ ಪುದೀನಾ ಚಟ್ನಿ ಜೊತೆಗೆ ತಿನ್ ನೋಡಿ ಅಂತ ಇದ್ದಾರೆ ಓಹೋ ಬಿಸಿ ಆಗಿಬಿಡುತ್ತೆ ಮೇಡಂ ಬಿಸಿ ಇರುತ್ತೆ ಒಳಗಡೆ ಚೆನ್ನಾಗಿ ಬಂದಿದೆ ಏನು ಗೊತ್ತಾ ಇದನ್ನ ತಂದೂರ್ ಬೇಡ ಅಂದ್ರೆ ಕಡಿಮೆ ಫ್ಲೇಮ್ ಅಲ್ಲಿ ನಾವೇನು ತವಾದಲ್ಲಿ ಮಾಡ್ತಾ ಇದೀವಿ ಅದನ್ನ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸಬೇಕು
ಅದು ಬೇರೆ ರುಚಿ ತಂದೂರ್ ತರ ಇರಲಿ ಸ್ವಲ್ಪ ಎಫೆಕ್ಟ್ ಜೋರಾಗಿರಲಿ ಅಂದ್ರೆ ಅದನ್ನ ತಂದೂರ್ ಎಫೆಕ್ಟ್ ಮಾಡ್ಕೊಬಹುದು ಚೆನ್ನಾಗಿ ಮಾಡಿ ಚಟ್ನಿ ಮಾತ್ರ ಅದ್ಭುತವಾಗಿದೆ ಸಕತ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಏನು ಎಫೆಕ್ಟ್ ಬೇರೆ ಮಾಡ್ಕೊಳ್ಳಿ ಅದ್ಭುತವಾದಂತ ಈ ತರ ಆಫ್ಘಾನಿ ಚಿಕನ್ ಐಟಂ ಗಳನ್ನು ಮಲ್ಲೆ ಮಾಡ್ಕೊಳ್ಳಿ ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತೀವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆಫ್ಘಾನಿ ತಂಗಡಿ ಕಬಾಬ್ ಮಾಡುವ ವಿಧಾನ ಒಂದು ಬೌಲ್ ಗೆ ಚಿಕನ್ ಲೆಗ್ ಪೀಸ್ ವಿನೆಗರ್ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ ಮಿಕ್ಸಿ ಜಾರ್ ಗೆ ಗೋಡಂಬಿ ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಿ ಒಂದು ಬೌಲ್ ಗೆ ಗಟ್ಟಿ ಮೊಸರು ಚೀಸ್ ತಯಾರಿಸಿಕೊಂಡ ಗೋಡಂಬಿ ಏಲಕ್ಕಿ ಪುಡಿ ಕಾಳು ಮೆಣಸಿನ ಪುಡಿ ಫ್ರೆಶ್ ಕ್ರೀಮ್ ನೆನೆಸಿಟ್ಟ ಚಿಕನ್ ಕಾರ್ನ್ಫ್ಲೋರ್ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಪ್ಯಾನ್ ಗೆ ತುಪ್ಪ ನೆನೆಸಿಟ್ಟ ಚಿಕನ್ ಲೆಗ್ ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರ್ ಗೆ ಕೊತ್ತಂಬರಿ ಸೊಪ್ಪು ಪುದೀನ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ನಿಂಬೆ ರಸ ನೀರು ಹಾಕಿ ರುಬ್ಬಿ ಗಟ್ಟಿ ಮೊಸರಿಗೆ ಹಾಕಿ ಈಗ ಪುದೀನಾ ಚಟ್ನಿಯೊಂದಿಗೆ ಆಫ್ಘಾನಿ ತಂಗಡಿ ಕಬಾಬ್ ತಿನ್ನಲು ರೆಡಿ ಥ್ಯಾಂಕ್ ಯು ಮೇಡಮ್ ತುಂಬಾ ಸಕ್ಕತ್ತಾಗಿತ್ತು ಒಳ್ಳೆ ಚಿಕನ್ ಕೊಟ್ಟಿದ್ದೀರಾ ನೋಡಿ ಕೈ ಅಲ್ಲಿಗೆ ಹೋಗ್ತಾನೆ ಇರುತ್ತೆ ಮಾತಾಡೋಕೆ ಆಗಲ್ಲ ಈ ತರ ಒಳ್ಳೆ ಚಿಕನ್ ಬೇಕು ಒಳ್ಳೆ ವೆಜ್ ಅಡಿಗೆ ನಾನ್ ವೆಜ್ ಅಡಿಗೆಗಳು ಬೇಕು ಸುಚಿತ್ರ ಅವ್ರ ಜೊತೆ ಮಾತಾಡಿ ಡೇಟ್ನ ಫಿಕ್ಸ್ ಮಾಡಬೇಕು ಅನ್ನೋಂಗಿದ್ರೆ ದೂರವಾಣಿಯ ಸಂಖ್ಯೆ ಮೇಡಮ್ ಹೇಳಿ 9731909090949496 ಈ ನಂಬರ್ಗೆ ಫೋನ್ ಮಾಡಿ ಸುಚಿತ್ರ ಅವ್ರ ಜೊತೆ ಮಾತಾಡಿ ವೆಜ್ ನಾನ್ ವೆಜ್ ಅಡುಗೆಗಳನ್ನ ಇವತ್ತೇ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ಜೊತೆಗೆ ರೋಗಿಗಳನ್ನು ನೋಡ್ತೀವಿ ಅಂತ ಇದ್ದಾರೆ ಏ ಬನ್ನಿ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ನಿಮ್ಮ ಹೆಸರೇನು ಡಾಕ್ಟರ್ ಸುಮನ್ ಸುಮನ್ ಓಕೆ ಮೇಡಮ್ ಏನ್ ಮಾಡ್ತಾ ಇದ್ರಿ ಇವತ್ತು ಸುಮನ್ ಇವತ್ತು ಫಿಶ್ ತವಾ ಫ್ರೈ ಗ್ರೀನ್ ಫಿಶ್ ಓಕೆ ಫಿಶ್ ತವಾ ಫ್ರೈ ಮಾಡಕ್ಕೆ ಏನೇನು ತಂದಿರಾ ಸುಮನ್ ಅವರೇ ಫಿಶ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು ಮೀನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಕರಿಬೇವು ಪುದೀನ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಉಪ್ಪು ಎಣ್ಣೆ ಏನ್ ಕೊಡ್ಲಿ ಫಸ್ಟ್ ನಿಮಗೆ ನನಗೆ ಫಸ್ಟ್ ಇದು ಗ್ರೈಂಡ್ ಮಾಡೋಕೆ ಇದೆಲ್ಲ ಮಾಡ್ಕೊಳ್ಳಿ ತೊಳಿ ಗ್ರೈಂಡರ್ ಅಲ್ಲಿ ಇದೆ ಮಿಕ್ಸಿ ಅಲ್ಲಿ ಇದೆ ತೊಳಿ ಈಗ ನಾವು ಕೋಕೋನಟ್ ಅನ್ನ ಸ್ವಲ್ಪ ಆಲ್ಮೋಸ್ಟ್ ಹಾಫ್ ಕಪ್ ಅಷ್ಟು ತಗೊಳ್ಬೇಕು ರುಬ್ತೀರಾ ಹೌದು ಮತ್ತೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಓಕೆ ಓಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಎಸ್ ಇದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಹೇರ್ ಗೆ ತುಂಬಾ ಒಳ್ಳೇದು ಇದಾ ಓಕೆ ಮೇಡಮ್ ವಿತ್ ಫಿಶ್ ಅದು ಕಾಂಬಿನೇಷನ್ ಇನ್ನು ಒಳ್ಳೇದು ಆಹಾ ನೀವೇ ಬಂದ ಅಡಿಗೆ ಮಾಡಿ ಇನ್ಮೇಲೆ ಓಕೆ ಎಸ್ ಸ್ವಲ್ಪ ಕರಿ ಲೀವ್ಸ್ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಗ್ರೀನ್ ಚಿಲ್ಲಿ ಎಷ್ಟು ನಿಮಗೆ ಸ್ಪೈಸಿ ಜಾಸ್ತಿ ಸ್ಪೈಸಿ ಒಳ್ಳೇದಲ್ಲ ಹೌದು ಹೌದು ಸ್ಪೆಷಲಿ ಸಮ್ಮರ್ ಏ ಖಾರ ಕಡಿಮೆ ತಿನ್ನಿರಿ ಏನೋ ಮೀನು ಏನು ತಿನ್ನಿಸ್ತಾ ಇದ್ದಾರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಖಾರ ಹಾಕಿ ಅಂದ್ರೆ ಅದು ಮಾಡಕ್ ಬರ್ದಿರೆ ನಾವ್ ಏನ್ ಮಾಡ್ಕೊಳ್ಳೋದು ಮತ್ತೆ ಜೀರಾ ರೋಸ್ಟ್ ಮಾಡಿರೋದು ಜೀರಾ ಅಲ್ಲಿದೆ ತೊಳಿ ಇದು ರೋಸ್ಟ್ ಮಾಡಿ ಹಾಕ್ಬೇಕಾ ಎಸ್ ಮೇಡಮ್ ಜೀರಾ ಸ್ವಲ್ಪ ಓಕೆ ಇದನ್ನೆಲ್ಲ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡಿ 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 ಯಾವ ಮೀನ್ರಿ ಇದು ಉಡುಪಿ ಡಿಸ್ಟ್ರಿಕ್ಟ್ ಮೀನ್ ತಂದಿದ್ದೀರಾ ಕಿಂಗ್ ಫಿಶ್ ಅದೇ ಹೆಸರು ಕಿಂಗ್ ಫಿಶ್ ಅಂತದು ಇಷ್ಟೇ ಮರಿ ಫಿಶ್ ಅದು ನೀವು ವಾಪಸ್ ಮನೆಗೆ ತೊಗೊಂಡೋಗ ಸೀನ್ ಎಲ್ಲ ಇದೆಯಾ ಹೆಸರೇನು ಡಾಕ್ಟರ್ ಹೆಸರು ಡಾಕ್ಟರ್ ರಾಜ್ಮೋಹನ್ ರಾಜ್ಮೋಹನ್ ನಮಸ್ಕಾರ ಸಕ್ಕ ಜಿಪ್ಪಿ ಅನ್ಸುತ್ತೆ ನಿಮ್ಮ ಇಷ್ಟುದ್ದ ಮೀನ್ ತಂದಿ ಅದ್ರೊಳಗೆ ಇಷ್ಟ ಹಾಕಿ ಇಷ್ಟು ವಾಪಸ್ ಮನೆ ಹೋಗ್ತಾ ಇದ್ರೆ ನೋಡ್ರಿ ಸ್ವಲ್ಪ ಟರ್ಮರಿಕ್ ಕೊಟ್ಟೆ ಕೊಟ್ಟೆ ಟರ್ಮರಿಕ್ ಟರ್ಮರಿಕ್ ಕೈ ಒರಿಯಬಹುದು ಟರ್ಮರಿಕ್ ಸಾಕಾ ಇನ್ನು ಸ್ವಲ್ಪ ಬೇಕಾ ಸ್ವಲ್ಪ ಸಾಲ್ಟ್ ಉಪ್ಪು ಜಾಸ್ತಿ ಹೇರ್ಸ್ ಗೆ ಒಳ್ಳೇದಲ್ಲ ಒಳ್ಳೇದಲ್ಲ ಅಲ್ಲ ಉಪ್ಪು ತಿನ್ಬೇಡ್ರಿ ಕೂದಲುಗೆ ಉಪ್ಪು ಒಳ್ಳೆಯದಲ್ಲ ಬರ್ಕೊಂಡಿದ್ದಾರೆ ಡಾಕ್ಟರ್ ಓಕೆ ಗುಡುಸಿ ಹೆಂಗ್ ಹೋಗ್ತದೆ ಗುಡುಸಿ ಚೆನ್ನಾಗಿದೆ ಚೆನ್ನಾಗ್ಬೋದಲ್ಲ ಚೆನ್ನಾಗ್ಬೋದಲ್ಲ ಒಬೆಸಿ ಡಾಟ್ ಅಲ್ಲಿ ತುಂಬಾ ರಿಸಲ್ಟ್ಸ್ ಇದೆ ಓಕೆ ಗುಡುಸಿ ಒಬೆಸಿ ಡಾಟ್ ಮಾತ್ರೆನ ದಿನಕ್ಕೆ ಎರಡು ತಗೊಳ್ಳಿ 30 ದಿನಗಳ ಕಾಲ ಎರಡು ಮಾತ್ರೆಗಳನ್ನ ತೆಗೆದುಕೊಂಡ್ರೆ 3-4 ಕೆಜಿ ಕಡಿಮೆ ಆಗ್ಬೋದು ಅಂತ ಇದ್ದಾರೆ ಪೆಪ್ಪರ್ ಸ್ವಲ್ಪ ಸ್ವಲ್ಪ ಅಂತ ಮಸಾಲೆ
ಸಾಕಾ? ಓಕೆ ಹಾಕೋಣ, ಹಾಕೊಳ್ಳಿ. ರುಬ್ಬಿದಂತ ಮಸಾಲ ಪುದೀನ, ಕೊತ್ತಂಬರಿ, ಕಾಯಿ ತುರಿ, ಮೆಣಸಿನಕಾಯಿ, ಹುರಿದಿರ್ತಕ್ಕಂಥ ಜೀರಿಗೆ ಎಲ್ಲ ಹಾಕಿದ್ದೀನಿ. ಕನ್ನಡ ಬರುತ್ತಾ ಡಾಕ್ಟರ್ಗೆ? ಬರುತ್ತೆ. ಅವರು ಅಂದರೆ 8 ಇಯರ್ಸ್ ಎಮ್ ಡಿನೂ ಮಾಡಿರೋದು ಉಡುಪಿನಲ್ಲಿ. ಹೌದಾ? ಓಕೆ. ನೀವು ಮಲಯಾಳಂ ಕಲ್ತ್ರಾ? ಹಾಂ ಕಲ್ತ್ಬಿಡ್ತೀರಾ? ಫಸ್ಟ್ ಕನ್ನಡ ಹೇಳ್ಕೊಟ್ರ ಚೆನ್ನಾಗಿ. ಹಾಂ ಫಸ್ಟ್ ಕನ್ನಡ ಹೇಳ್ಕೊಡಿ ಅವ್ರಿಗೆ. ಏನು ಖುಷಿ ಇದೆ, ಆ ಕಲ್ತಾಯ್ತು ಮಲಯಾಳಂ. ಕಲಿಸಿ ನೆನೆಸಿ ಅರ್ಧ ಗಂಟೆ ಕಾಲ ಇಡಬೇಕಂತೆ, ಆಮೇಲೆ ಫಿಶ್ ಮಾಡಬೇಕು. ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ, ಎಂಚ್ ಮೇಲೆ ಹಾಕಿದ ತಕ್ಷಣ ಚೆನ್ನಾಗಿ ಬೇಯುತ್ತೆ, ತಿನ್ನಕ್ಕೆ ರುಚಿಯಾಗಿ ಇರುತ್ತೆ. ಯೂಶಲಿ ಕೆಲವರು ಕರ್ಡ್ಸ್ ಎಲ್ಲ ಹಾಕ್ತಾರೆ, ಅದು ಹಾಕಬಾರ್ದು. ಅದು ಫಿಶ್ ಮತ್ತೆ ಕರ್ಡ್ಸ್ ಫಿಶ್ ಮಿಲ್ಕ್ ಪ್ರಾಡಕ್ಟ್ಸ್ ವಿರುದ್ಧ ಆಗುತ್ತೆ. ಎಲ್ಲಿ ವಿರುದ್ಧ ಆಗುತ್ತೆ? ಮಂಗಳೂರಲ್ಲಿ ಯಾವ ಹೋಟ್ಲಿಗೆ ಹೋದ್ರು ಫಿಶ್ ಊಟ ಆದ್ಮೇಲೆ ಮಜ್ಜಿಗೆ ಕೊಡ್ತಾರೆ? ಮಜ್ಜಿಗೆ ಅಡ್ಡಿಲ್ಲ, ಕರ್ಡ್ಸ್ ಮೊಸರು ಮತ್ತೆ. ಕರೆಕ್ಟ್ ಆಗಿ ಹೇಳಿ, ಮೊಸರಿಗೆ ಅಡ್ಡಿ ಉಂಟು, ಮಜ್ಜಿಗೆಗೆ ಅಡ್ಡಿ ಇಲ್ಲ. ಹಾಲು ಕುಡಿಬಾರ್ದು ಅಲ್ವಾ? ಆಯುರ್ವೇದದಲ್ಲಿ ಅದು ಇದೆ, ಒಂದು ಶಾಸ್ತ್ರ ಇದೆ ಅದು. ಈಗ ನಾವು ತಿಂದ್ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ತೋರಿಸಲ್ಲ, ಅದು ಸ್ವಲ್ಪ ಟೈಮ್ ಆಗಿ ಮತ್ತೆ ಅದು ಅಜೀರ್ಣ ಟೈಪಲ್ಲಿ ಇದಾಗುತ್ತೆ. ಮತ್ತೆ ಸ್ಕಿನ್ ರ್ಯಾಶಸ್ಸು, ಸ್ಕಿನ್ ಸೆನ್ಸಿಟಿವಿಟಿ, ಹೇರ್ ಫಾಲು, ಮತ್ತೆ ಬೇರೆ ವೆಯ್ಟ್ ಗೇನು ಅಂತ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನೀವೇ ಅಡುಗೆ ಮಾಡೋದು ಮನೆಯಲ್ಲಿ? ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ, ಕೇರಳನ ಅಥವಾ ಉಡುಪಿನ? ಎರಡು ಮಿಕ್ಸ್ ಮಾಡ್ತೀನಿ. ಕೇಳೋದು ಏನೇನು ಕಲ್ತೀರ ಅಡುಗೆನ? ನಾನು ಅಪ್ಪಮ್ ಮಾಡ್ತೀನಿ ಮತ್ತೆ ಪುಟ್ಟು ಮಾಡ್ತೀನಿ. ವೆರಿ ಗುಡ್. ಎರಡು ಕಲ್ತರೆ ಸಾಕ್ಬಿಡಿ ಕೇರಳದವರ. ಯೂಶಲಿ ನಮ್ಮ ಗ್ರ್ಯಾಂಡ್ ಫಾದರ್ ಅಮ್ಮಂದು ಅಪ್ಪ ಕೇರಳದಿಂದನೇ. ಹೌದಾ? ಹಾಗೆ ಅಡ್ಜಸ್ಟ್ಮೆಂಟ್ ಉಂಟು, ಆದ್ದರಿಂದ ಮದುವೆ ಆಗಿದ್ದುಂಟು. ಓಕೆ ಓಕೆ. ಮೀನಿಗೆ ಸ್ವಲ್ಪ ಹುಳಿಯನ್ನ ಹಾಕೋದ್ರಿಂದ ಏನಂದ್ರೆ ಚೆನ್ನಾಗಿ ಅದು ಉಪ್ಪು ಖಾರ ಹಿಡಿಯುತ್ತೆ, ಮ್ಯಾರಿನೇಷನ್ ಆಗುತ್ತೆ. ಮತ್ತೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕಿ. ಇದು ಕಂಡೀಷನ್ನೇ, ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟ ನಂತರ ಮಾಡ್ಕೋಬೇಕು ಅಂತ ಮೊದಲನೇ ಕಂಡೀಷನ್. ಮತ್ತೆ ಸ್ವಲ್ಪ ಇದರಲ್ಲಿ ಕರಿ ಲೀವ್ಸ್ ಹಾಕಿ ಅದರ ಫ್ರಾಗ್ರೆನ್ಸ್ ಬರುತ್ತೆ, ಅದರ ಎಸೆನ್ಸ್ ಬರುತ್ತೆ. ಅವಾಗ ಇದನ್ನ ಸ್ಟೀಮ್ ಮಾಡುವಾಗ ಅದರಲ್ಲಿ ಮಾಡಿ ಅದೇನೇನು ಮಾಡ್ತೀರಾ ಮಾಡಿ. ಚೆನ್ನಾಗಿ ನೋಡಿ ಸಿಸ್ಟಮು. ಒಂದೊಂದಷ್ಟು ಇದೆ, ಕರಿಬೇವು ಹಾಕಿ, ಬಾಳೆ ಎಲೆ ಹಾಕಿ ಸುತ್ತಿ. ಬಾಳೆ ಎಲೆನಲ್ಲೂ ತುಂಬ ವಿಟಮಿನ್ಸ್ ಇದೆ ಹೇರ್ಗೆ ಬೇಕಾಗಿರೋದು. ಓಕೆ. ಹಾಂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಟೀಮ್ ಮಾಡಿ. ಓಕೆ. ಕೊಬ್ಬರಿ ಎಣ್ಣೆ ಇದಕ್ಕೂ ಸ್ವಲ್ಪ ಹಾಕಬೇಕು, ಜಾಸ್ತಿ ಬೇಡ. ಯಾಕಮ್ಮ ಜಾಸ್ತಿ ಹಾಕಿದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ಬೇಕು ಅಷ್ಟೇನೆ ಎಣ್ಣೆದು ಅಂಶ ಹಾಕಬೇಕು. ಸಾಕ ಡಾಕ್ಟ್ರು ಬಿಡ್ರಿ ನೀವು ರೀ, ಇಷ್ಟೋ ಫಿಶ್ ತಂದ್ಬಿಟ್ಟು ಇಷ್ಟೇಷ್ಟು ಕೊಬ್ಬರಿ ಎಣ್ಣೆ ಹಾಕಿದಾರಪ್ಪ. ಗ್ರೀನ್ ಫಿಶ್ ತವಾ ಫ್ರೈ, ಅರ್ಧ ಕೇರಳ ಅರ್ಧ ಉಡುಪಿ ಇನ್ ಅರ್ಧ ಡಾಕ್ಟ್ರು, ಈ ಮೂರನ್ನು ಸೇರಿಸಿ ಮಾಡಿರುವಂತ ಒಳ್ಳೆ ಫಿಶು. ಗುಡುಚಿಯಿಂದ ಬಂದಿದ್ದಾರೆ, ಗುಡುಚಿ ಆರ್ವಿದ ಕ್ಲಿನಿಕ್ ಇಂದ ಬಂದಿದ್ದಾರೆ. ಒಳ್ಳೆ ಮೀನಿನ ಒಂದು ಅಡುಗೆನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ತಿಂತೀವಿ ಆಮೇಲೆ ನಿಮ್ಗೆ ಹೇಳ್ತೀವಿ, ಹೇಳಿರಿ. ಡಾಕ್ಟರ್ ಸುಮನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಒಂದು ಮೀನಿನ ತವಾ ಫ್ರೈನ ಮಾಡ್ಕೊಂಡಿದ್ದಾರೆ. ಓಕೆ ಡಾಕ್ಟರ್, ಟೇಸ್ಟ್ ಮಾಡೋದಾ? ನೀನು ಹಿಂಗೆ ತಿನ್ಬೋದೇನೋ, ಪ್ಲೇಟ್ಗೆ ಹಾಕಿನ ತಿನ್ಬೋದು, ಹೇಗೆ ಬೇಕು ಹಾಕ್ತೀನಿ. ಚೆನ್ನಾಗಿದೆ ಮೇಡಮ್, ಫಸ್ಟ್ ಕ್ಲಾಸ್ ಆಗಿದೆ. ಅದ್ಭುತವಾಗಿರುವಂಥ ಮೀನು, ಜಾಸ್ತಿ ಮ್ಯಾರಿನೇಷನ್ ಮಾಡಿ ಕಡಿಮೆ ಕುಕ್ ಮಾಡಿ, ಆರೋಗ್ಯಕರವಾದಂಥ ಫಿಶು. ಕೂದಲು ಬೆಳೆಸ್ಕೊಳ್ಳೋಕ್ಕೆ ಯಾವಾಗಲೂ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತಿಂದರೆ ಫ್ಯಾಟ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಈ ಥರ ಅಡುಗೆ ಮಾಡ್ಕೊಂಡ್ರೆ ತುಂಬ ಅದ್ಭುತ ಆಗಿರುತ್ತೆ ಅಂತ ಹೇಳ್ತಾರೆ. ನೀವೇನಾದ್ರು ಟ್ರೀಟ್ಮೆಂಟ್ ತೊಗೋಬೇಕು, ಹೋಗಬೇಕು, ಸಣ್ಣ ಆಗಬೇಕು, ದಪ್ಪ ಆಗಬೇಕು, ಕೂದಲು ಬೆಳೆಸ್ಕೋಬೇಕು ಅಂದರೆ ನಂಬರ್ ಹೇಳಿ ಮೇಡಮ್. 9243 7470 7470 7470 55 55 55 ಫೋನ್ ಮಾಡಿ, ಆರಾಮಾಗಿ ಡಾಕ್ಟ್ರು ನೋಡ್ಕೊಂಬರ್ಬೋದು. ಒಳ್ಳೆ ಮೀನ್ಗಿನ ಕೊಡಲ್ಲಪ್ಪ ಅಲ್ಲೋದ್ರೆ, ಗ್ರಾಚಾರವಾಗಿ ಮೀನ್ಗಿನ ಕೊಡ್ತಾರೆ ಅಂತ ಹೋಗ್ಬಿಟ್ಟಿರಾ. ಒಳ್ಳೆ ಆಯುರ್ವೇದಿಕ್ಕು
ಮಾತ್ರೆಗಳು ಔಷಧಿಗಳು ಆಯಿಲ್ಗಳು ಶಾಂಪುಗಳನ್ನ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಒಂದೊಂದೇ ಕೈಗೆ ತಗೊಳ್ಳೋದು, ಒಂದೊಂದೇ ತಿಂತಾರದು, ತಿಂತಾದ್ರೆ ಕರಿಯಾಗ್ಬಿಡುತ್ತೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಲಿವಿ ನೋಡ್ಕೊಳ್ಳಿ. ಒಳ್ಳೆ ಫಿಶು ಮಾಡ್ಕೊಳ್ಳಿ. ಫಿಶ್ ತವಾ ಫ್ರೈ, ಬೇಕಾಗುವ ಸಾಮಗ್ರಿಗಳು: ಮೀನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಫಿಶ್ ತವಾ ಫ್ರೈ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಹಸಿ ಮೆಣಸಿನಕಾಯಿ ಹಾಕಿ, ಜೊತೆಗೆ ಜೀರಿಗೆಯನ್ನು ಹುರಿದು ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮೀನು, ಅರಿಶಿನ, ಉಪ್ಪು, ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಕೊಳ್ಳಿ. ಒಂದು ಬಾಳೆ ಎಲೆ ಮೇಲೆ ಕರಿಬೇವು ಹಾಕಿ ಅದರ ಮೇಲೆ ಮಸಾಲೆಯಲ್ಲಿ ನೆನೆಸಿಟ್ಟ ಮೀನು ಇಟ್ಟು ಸುತ್ತಿ ದಾರದಿಂದ ಕಟ್ಟಿಡಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಅದು ಕಾದ ಮೇಲೆ ನೆನೆಸಿಟ್ಟ ಮೀನು ಇಟ್ಟು ಮುಚ್ಚಳ ಮುಚ್ಚಿ ಶ್ಯಾಲೋ ಫ್ರೈ ಮಾಡಿ. ಈಗ ಫಿಶ್ ತವಾ ಫ್ರೈ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಅವಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ. ಜೊತೆಗೆ ಒಗ್ಗಂಡಬಿ ಭಾಗ 4 ಮತ್ತು 5 ಪುಸ್ತಕಗಳು, ರೆಸಿಪಿ ಪುಸ್ತಕಗಳು ಬಿಡುಗಡೆ ಆಗಿದೆ, ಎಲ್ಲ ಕಡೆ ಸಿಗ್ತದೆ. ಹೋಗಿ ತಗೊಂಡು ಬೇಕಾಗಿರುವಂಥ ಅಡುಗೆನ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಬಾಯ್.